ರಮೇಶ್ ಜಾರಕಿಹೊಳಿ ನಿವಾಸಕ್ಕೆ ಅಶ್ಲೀಲ ಪೋಸ್ಟರ್ ಅಂಟಿಸಿದ ಕಿಡಿಗೇಡಿಗಳು ಡಿಕೆಶಿ ಬೆಂಬಲಿಗೂರು ಅಂಟಿಸಿದ್ರಾ ಎಂಬ ಪ್ರಶ್ನೆ ಕೇಳಿಬಂದಿದೆ ರಾಜಕೀಯ ವಲಯದಲ್ಲಿ ಇದೀಗ ಪೋಸ್ಟರ್ ವಾರ್ ಶುರುವಾದಂತಿದೆ ಇದೀಗ ಜಾರಕಿಹೊಳಿ ನಿವಾಸಕ್ಕೆ ಪೋಸ್ಟರ್ ಅನ್ನ ಅಶ್ಲೀಲವಾಗಿರುವಂತಹ ಪೋಸ್ಟರ್ ಅನ್ನ ಅಂಟಿಸಿ ಸುದ್ದಿಯಾಗಿದೆ ನಿನ್ನೆಯಷ್ಟೇ ಜಾರಕಿಹೊಳಿ ಅವರು ಪ್ರತಿಪಕ್ಷದ ವಿರುದ್ಧ ಅನೇಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದರ ಬೆನ್ನಲ್ಲೇ ಇದೀಗ ಪೋಸ್ಟರ್ ವಾರ್ ಶುರುವಾಗಿರುವುದು ನಿಜಕ್ಕೂ ಆತಂಕ ಮೂಡಿಸಿದೆ ರಾಜ್ಯದಲ್ಲಿ ಮತ್ತೆ ಪೋಸ್ಟರ್ ವಾರ್ ಶುರುವಾದಂತಿದೆ ಬೆಂಗಳೂರಿನ ಸದಾಶಿವನಗರದ ರಮೇಶ್ ಜಾರಕಿಹೊಳಿ ನಿವಾಸಕ್ಕೆ ಅವಾಚ್ಯ ಪದಬಳಕೆ ಮಾಡಿರುವ ಪೋಸ್ಟರ್ಗಳನ್ನು ಕಿಡಿಗೇಡುಗಳು ಅಂಟಿಸಿ ಹೋಗಿದ್ದಾರೆ ಪೋಸ್ಟರ್ನಲ್ಲಿ ಏಕವಚನದಲ್ಲಿ ನಿಂದನೆ ಜೊತೆಗೆ ಅವಾಚ್ಯ ಪದಬಳಕೆ ಮಾಡಿದ್ದಾರೆ ಎದೆ ನಿನ್ನ ಸಂಸ್ಕೃತಿ ಎಂದು ಪದ ಬಳಸಿದ್ದಾರೆ ಇದರಿಂದ ಎಚ್ಚೆತ್ತ ಪೊಲೀಸರು ಕೂಡಲೇ ಅಂಟಿಸಿದ್ದ ಪೋಸ್ಟರ್ ತೆರವು ಮಾಡಿದ್ದಾರೆ ಈ ಪೋಸ್ಟರ್ ಬಗ್ಗೆ ಇದೀಗ ಭಾರಿ ಚರ್ಚೆ ಶುರುವಾಗಿದೆ ಸೋಮವಾರ ಡಿಸಿಎಂ ಡಿಕೆಶಿ ವಿರುದ್ಧ ರಮೇಶ್ ಜಾರಕಿಹೊಳಿ ಸುದ್ದಿಗೋಷ್ಠಿ ನಡೆಸಿ ಡಿಕೆ ಹೆದರು ಪುಕ್ಕಲ ಮೋಸಗಾರ ಎಂದು ಜರೆದಿದ್ರು ರಾಜ್ಯ ಸರ್ಕಾರದ ಪತನಕ್ಕೆ ಬಿಜೆಪಿ ಸ್ಕೆಚ್ ಹಾಕಿಲ್ಲ ಆಪರೇಷನ್ ಕಮಲವನ್ನ ನಾವು ಮಾಡುತ್ತಿಲ್ಲ ಸುಳ್ಳು ಗ್ಯಾರಂಟಿ ಕೊಟ್ಟಿದ್ದನ್ನ ಈಡೇರಿಸಲು ಆಗದ ಕಾರಣ ಆಪರೇಷನ್ ಕಮಲ ಮಾಡುತ್ತಿದ್ದಾರೆ ಅಂತ ಡಿಕೆ ಗ್ಯಾಂಗ್ ಹೇಳ್ತಿದೆ ಎಂದು ಪ್ರತ್ಯಾರೋಪವನ್ನ ಮಾಡಿದ್ರು ಅನಿವಾರ್ಯ ಇತ್ತು ಆಪರೇಷನ್ ಮಾಡಿತ್ತು ಅಂದು ಡಿಕೆಶಿಯ ಸರ್ವಾಧಿಕಾರಿ ಧೋರಣೆ ಮತ್ತು ಸೊಕ್ಕಿನಿಂದ ಸರ್ಕಾರವನ್ನ ಬೀಳಿಸಬೇಕಾಯಿತು ಎಂದಿದ್ರು ಇದೀಗ ಜಾರಕಿಹೊಳಿ ಮನೆ ಮುಂದೆ ಪೋಸ್ಟರ್ ಅನ್ನ ಅಂಟಿಸಿರುವುದು ನಿಜಕ್ಕೂ ರಾಜಕೀಯ ವಲಯದಲ್ಲಿ ಒಂದು ಸಂಚಲನ ಮೂಡಿಸಿದೆ ಇದಾಗಿತ್ತು ಹೊತ್ತಿನ ರಾಜಕೀಯ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ